ಐದು ನಿಮಿಷ ಆದಮೇಲೆ ಗಟ್ಟಿ ಆಗಿದೆ, ಗಟ್ಟಿ ಆಗ ಗಟ್ಟಿ ಆದಮೇಲೆ ಉಂಡೆಗಳನ್ನು ಮಾಡ್ತೇವೆ. ಈಗ ಉಂಡೆ ಬರ್ತೀವಿ ಮಾಡ್ಕೊಳ್ಳಿ, ಒಂದು ನಾಲ್ಕೈದು ದೋಸೆ ಮಾಡ್ಕೊಳ್ಳಿ. ಆ ರೀತಿ ದಪ್ಪ ಬಂದ್ಬಿಡುತ್ತೆ. ಇದು ಕೆಂಪಗೆ ಬೇಯಬೇಕು, ಕೆಂಪಗಾದ್ರೆ ಕೆಂಪಗೆ ಬಂದಿದೆ. ನಮಸ್ಕಾರ, ನಾವು ಸೀ ಪೊಂಗಲ್ ಮಾಡಿ ಆಗಿತ್ತು, ಈಗ ಸುಕ್ಕುನುಂಡೆ ಅಂತ ಮಾಡಿ ತೋರಿಸ್ತೀವಿ. ಧನ್ಯವಾದ. ಅದು ದುರ್ಗಾದೇವಿ ನೈವೇದ್ಯಕ್ಕೆ ಬೇಕಾಗಿರುವ ಪದಾರ್ಥಗಳು, ಬೇಕಾಗಿರುವ ಪದಾರ್ಥಗಳು ಕೊಬ್ಬರಿ, ಬೆಲ್ಲ, ಬೆಲ್ಲ, ಏಲಕ್ಕಿ ಪುಡಿ, ಏಲಕ್ಕಿ ಪುಡಿ, ನೀರು, ನೀರು ಉದ್ದಿನ ಬೇಳೆ ನೀನು ಹಾಕಬೇಕು. ಎಷ್ಟು ಗ್ರಾಮ್ಸು? ಒಂದು ಲೋಟ ಅಷ್ಟು, ಒಂದು ಕಾಲು ಕೆಜಿ ಅಷ್ಟು ಅನ್ಕೊಳ್ಳಿ, ಕಾಲು ಕೆಜಿ ಅಷ್ಟು. ಒನ್ ಅವರ್ ನೆನಿಬೇಕು, ಅದಕ್ಕೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಇಲ್ಲ ಗ್ರೈಂಡರ್ ಹಾಕ್ಕೊಂಡು ನೈಸ್ ಇರಬೇಕು, ತುಂಬ ನೈಸ್ ಇರಬೇಕು. ಆಮೇಲೆ ಅದಕ್ಕೆ ಚೂರು ಉಪ್ಪು, ಶೋಡ, ಚೂರು ಸಕ್ಕರೆ, ಅಕ್ಕಿ ಹಿಟ್ಟು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಎಲ್ಲ ಸ್ಪೂನ್ ಸೋಡ, ಸ್ಪೂನ್ ಸಕ್ಕರೆ, ಎರಡು ಸ್ಪೂನ್ ಅಕ್ಕಿ ಹಿಟ್ಟು, ಎರಡು ಸ್ಪೂನ್ ಮೈದಾ ಹಿಟ್ಟು, ಸ್ವಲ್ಪ ನೀರಾಗಿ ಕಲಸ್ಕೋಬೇಕು. ಅಷ್ಟು ನೀರಾಗೂ ಆಗಬಾರ್ದು, ಗಟ್ಟಿ ನೀರು ಬರ್ಬೋದು, ನೀರು ಮೀಡಿಯಮ್ ಮೀಡಿಯಮ್ ಕಲಸ್ಕೊಂಡು ನೀ ಇದು ಬಿಡಬೇಕು. ಇವಾಗ ಆ ಸುಕ್ಕುನುಂಡೆ ಮಾಡಲಿಕ್ಕೆ ಮಾಡಿ ತೋರಿಸ್ತೀನಿ, ಇವಾಗ ರೆಡಿ ಮಾಡ್ಕೊಡ್ತೇವೆ. ಓಕೆ ಓಕೆ ಮಾಡಿ ಸರ್. ಬೆಲ್ಲ ಹಾಕಿದ್ದೀನಿ. ಎಷ್ಟು ಗ್ರಾಮ್ ಬೆಲ್ಲ ಅಂದ್ರೆ? ಸರ್ ಒಂದು 100 ಗ್ರಾಮ್ ಬೆಲ್ಲ, ಒಂದು ಕಾಲು ಲೋಟರ್ ನೀರು ಅಷ್ಟೇ. ಅದು ಬೆಲ್ಲ ಕರಗಿದಾದ್ಮೇಲೆ ಸರ್, ಈಗ ಬೆಲ್ಲ ಕರಗಿದೆ, ಓಕೆ, ಈಗ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಹಾಂ, ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಒಂದು ಟೀಸ್ಪೂನ್ ಅಷ್ಟು. ಅದು ಪಾಕ ಬರಬೇಕದು, ಅದು ಮೀಡಿಯಂ ಪಾಕ ಬರೋ ತನಕ ನಾವು ಫ್ರೈ ಮಾಡ್ತಾ ಇರ್ತವೆ. ಆ ಪಾಕ ಬಂದ ನಂತರ ಒಂದು 10 ನಿಮಿಷ ಆರ್ಲಿಕ್ಕೆ ಬಿಡ್ತೇವೆ. 5 ನಿಮಿಷ ಆದಮೇಲೆ ಗಟ್ಟಿ ಆಗಿದೆ, ಗಟ್ಟಿ ಆಗುತ್ತೆ, ಗಟ್ಟಿ ಆದಮೇಲೆ ಉಂಡೆಗಳನ್ನು ಮಾಡ್ತೇವೆ. ಈಗ ಉಂಡೆ ಬರುತ್ತೆ, ಮಾಡ್ಕೊಳ್ಳಿ, ಒಂದು 4-5 ಉಂಡೆ ಮಾಡ್ಕೊಳ್ಳಿ. ಉಂಡೆ ಮಾಡಿ ಈ ಥರ ಕೈ ಗಂಟಬಾರ್ದು, ಅಂಟಿದೆ ಅಂದರೆ ಅದು ಬೆಂದಿಲ್ಲ ಅಂತ ಅರ್ಥ. ಈ ಉಂಡೆಗಳು ಆಗಿದೆ, ಈಗ ಎಣ್ಣೆ ಬಾಂಡೆ ಇಟ್ಟಿದ್ದೀನಿ, ಉದ್ದಿನಿಟ್ಟು ಈ ಥರ ಕಲಿಸ್ಕೋಬೇಕು. ಇದಕ್ಕೆ ಯಾವಾಗಲೇ ಸಾಮಗ್ರಿ ಏನು ಬೇಕು ಅಂತ ಹೇಳಿದ್ದೀನಿ, ನೀವೆಲ್ಲ ಮಾಡಿ ಕಲಿಸಿದ್ದೀನಿ. ಎಣ್ಣೆ ಕಾವು ಬಂದರೆ ತೋರಿಸ್ತಾರೆ, ಎಣ್ಣೆ ಕಾಲಿದೆ, ಕಾವು ಬಂದಿದೆ. ಈಗ ಒಂದೊಂದೇ ಬಿಡ್ತಾ ಇರ್ತೀನಿ, ತುಂಬಿಟ್ಟು ಇದು ತುಂಬುವಾಗ ಪೂರ್ಣ ಚೂರು ಕಾಣಿಸ್ಬಾರ್ದು, ಫುಲ್ ಫಿಲ್ಅಪ್ ಆಗಬೇಕು ನೋಡಿ. ಆ ರೀತಿ ದಪ್ಪ ಬಂದ್ಬಿಡುತ್ತೆ, ದಬ್ಬುತ್ತೆ. ಇದು ಕೆಂಪಗೆ ಬೇಯಬೇಕು, ಕೆಂಪಗಾದ್ರೆ ಸುಕ್ಕಿನುಂಡೆ, ಸುಕ್ಕಿನುಂಡೆ ಅಂತ ಇದೆ ಹೆಸರು, ಕೆಂಪಗಾದ್ರೆ ಸುಕ್ಕಿನುಂಡೆ ರೆಡಿ. ಸರ್ ಈ ಥರ ಕೆಂಪಗೆ ಬಂದಿದೆ, ಈಗ ಸುಕ್ಕಿನುಂಡೆ ರೆಡಿ ಆಗಿದೆ, ಸುಕ್ಕಿನುಂಡೆ ರೆಡಿ ಆಗಿದೆ. ದೇವಿ ನೈವೇದ್ಯಕ್ಕಾಗಿ ಸುಕ್ಕಿನುಂಡೆ ರೆಡಿಯಾಗಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.